ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ವರ್ಲ್ಡ್. ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಲಂಚ್ ಮೆನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈಗ ಬೇಳೆ ಸಾರಿಗೆ ನಾನು ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು 5 ಒಣಮೆಣಸಿನ್ಕಾಯಿನ ಹಾಕಿ ತೊಳೆದು ತೊಗೊಂಡಿದ್ದೀನಿ. ಈಗ ಇದಕ್ಕೆ ತೊಳೆದಾದ್ಮೇಲೆ ಅರಶಿನದ ಪುಡಿ ಆ್ಯಡ್ ಮಾಡ್ಕೊಳ್ತೀನಿ. ಈಗ 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತೀನಿ. 2 ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ಹಾಕೋತೀನಿ. ಅದೇನು ಖಾರ ಇರೋದಿಲ್ಲ, ಟೇಸ್ಟ್ಗೋಸ್ಕರ ಹಾಕೋತೀನಿ. ಈಗ 1 3 ಹಣ್ಣಾದ ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಎಷ್ಟು ಬೇಕು ನೀರು ಅದು ಅಷ್ಟು ಹಾಕ್ಕೊಳ್ಳೋಣ. ನಾನು ತರಕಾರಿ ಸಾಂಬಾರು ಮಾಡೋದ್ರಿಂದ ಬೇಳೆ ಬೇಯಬೇಕಾದ್ರೆ ತರಕಾರಿ ಬೇಯೋದಕ್ಕೆ ನೀರು ಬೇಕಾಗೋಷ್ಟು ನೀರನ್ನ ನಾನು ಒಟ್ಟಿಗೆ ಇವಾಗಲೇ ಹಾಕೋತೀನಿ. ಆಮೇಲೆ ಸೇರಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಈಗಲೇ ಸೇರಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಚೂರು ಹುಣಸೆಹಣ್ಣು ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಒಂದು 5 ವಿಷಲ್ ಬರಲಿ ಬೇಳೆ ಬೇಯೋದಕ್ಕೆ. ಈ ಕಡೆ ನಾನು ಹುರುಳಿಕಾಳು ಮತ್ತು ಬೀನ್ಸ್ನ ಬೇಯೋಕ್ಕಿಟ್ಟಿದ್ದೀನಿ ಪಲ್ಯಕ್ಕೆ, ಅದು ಚೆನ್ನಾಗಿ ಬೆಂದಿದೆ. ಈಗ ಪಲ್ಯಕ್ಕೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ. ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಸಿಡಿದ ನಂತರ ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಬೇಯಿಸಿಟ್ಟಿರೋಂಥ ಹುರುಳಿಕಾಳನ್ನ ಇದೆಲ್ಲ ಹಾಕ್ಕೊಳ್ಳೋಣ. ನಾನು ಬೇಯಿಸಿದಂಥ ಇರೋ ಹುರುಳಿಕಾಳು ನೀರನ್ನ ತೆಗೆದಿಟ್ಟಿದ್ದೀನಿ ರಸಮ್ಗೋಸ್ಕರ. ಅದರಲ್ಲೇ ನಾನು ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ. ಈಗ ಹುರುಳಿಕಾಳು ಹಾಕ್ಕೊಂಡು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಹುರುಳಿಕಾಳು ಬೇಯಿಸಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಈಗ ಮತ್ತೆ ರುಚಿಗೆ ಬೇಕಾದಷ್ಟು ಪಲ್ಯಕ್ಕೂ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ಮತ್ತು ತೆಂಗಿನಕಾಯಿನ ತುರಿನ ಸೇರಿಸ್ತಾ ಇಲ್ಲ, ಯಾಕಂತಂದರೆ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ. ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ಹಾಕಿ. ಈಗ ರಸಂ ನಾನು ಜಾರಲ್ಲಿ ಒಂದು ಹಣ್ಣಾಗಿರೋ ಟೊಮೆಟೊನ ಹಾಕೋತೀನಿ. ಈಗ 1/2 ಟೇಬಲ್ ಸ್ಪೂನಷ್ಟು ನಾನು ಮೆಣಸು ಹಾಕೋತೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಈಗ ನೆನೆಸಿಟ್ಟಿರೋಂಥ ಹುಣಸೆಹಣ್ಣ ಇದರಲ್ಲೇ ಹಾಕೋತೀನಿ. ಒಂದು 3 ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರಿಗೆ ರಸಮು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಇಟ್ಟಿದ್ದೀನಿ. ಅದಕ್ಕೆ ಈಗ ಮಿಕ್ಸ್ ಗ್ರೈಂಡ್ ಮಾಡಿರುವಂಥ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಸಾಂಬಾರಿಗೆ ಬೇಳೆ ಬೆಂದಿದೆ, ಅದನ್ನು ಮಸ್ತಿಟ್ಟಿದ್ದೀನಿ. ಅದಕ್ಕೆ ಈಗ ನಾನು ಒಗ್ಗರಣೆ ಮಾಡಿರೋದನ್ನ ಹಾಕ್ತೀನಿ. ಮತ್ತು ಕಟ್ ಮಾಡಿ ತೊಳೆದಿಟ್ಟಿರೋಂತಹ ತರಕಾರಿನ ಹಾಕ್ಕೊಂಡು ಕ್ಲೋಸ್ ಮಾಡಿಟ್ಟು ಒಂದು 3 ವಿಷಲ್ ಗಿಡೋಣ ಅದನ್ನು ತರಕಾರಿ ಬೇಯಲಿಕ್ಕೆ. ನಾನು ಆವಾಗಲೇ ಬೇಳೆ ಬೇಯೋಕ್ಕಿಟ್ಟಂಥ ನೀರೇ ಈಗ ತರಕಾರಿ ಬೇಯೋದಕ್ಕೆ ಸರಿ ಇರುತ್ತೆ. ಈಗ ಮಿಕ್ಸ್ ಮಾಡಿ ನಾವು ಕ್ಲೋಸ್ ಮಾಡಿ ವಿಷಲ್ ಗಿಡೋಣ. ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರು, ಟ್ರೈ ಮಾಡಿ ನೋಡಿ. ಈಗ ರಸಂ ಒಗ್ಗರಣೆಗೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಒಂದು 3 ಒಣಮೆಣಸಿನ್ಕಾಯಿನ ನಾನು ಎರಡೆರಡಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕಿ ಅದು ಕಲರ್ ಚೇಂಜ್ ಆಗಬೇಕಾದ್ರೆ ಚೂರು ಇಂಗಿನ ಪುಡಿ ಹಾಕಿ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ
ರೆಡಿಯಾಗಿರೋ ಹುರುಳಿಕಾಳು ಬೇಯಿಸಿದಂಥ ನೀರಿಗೆ ನಾನು ಉಪ್ಪಾಕಿ ಒಗ್ಗರಣೆ ಮಾಡಿರೋದನ್ನ ಹಾಕಿ ನಾನು ಈಗ ಕುದಿಯಲಿಕ್ಕೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ. ಈ ಕಡೆ ಪಲ್ಯ ಎಲ್ಲ ನೀರಿಂಗಿ ಚೆನ್ನಾಗಿ ಈಗ ರೆಡಿಯಾಗಿದೆ, ಅದನ್ನು ಆಫ್ ಮಾಡ್ಕೋತೀನಿ. ಈಗ ಅಡುಗೆ ಎಲ್ಲ ಮುಗಿದ ನಂತರ ಕಿಚನ್ ಹೇಗಿದೆ ನೋಡಿ, ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಾಯಿತು. ನಾನು ಈಗ ಕ್ಲೀನ್ ಮಾಡಿದ ನಂತರ ನಾನು ಲಂಚ್ ಮೆನು ನೋಡೋಣ ಬನ್ನಿ. ತರಕಾರಿ ಸಾಂಬಾರ್, ವೈಟ್ ರೈಸ್, ರಸಂ, ಹುರುಳಿಕಾಳು ಪಲ್ಯ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.